ರಾಜ್ಕುಮಾರ್ ಕುಟುಂಬದಿಂದ ಕಳೆದ 5-6 ದಶಕಗಳಿಂದ ಅತ್ಯುತ್ತಮ ಕಲಾವಿದರು ಅದ್ಭುತ ಸಿನಿಮಾಗಳು ಕೊಡುಗೆಯಾಗಿ ಬಂದಿವೆ. ಈಗ ಸ್ಯಾಂಡಲ್ವುಡ್ನ ದೊಡ್ಡಮನೆಯಿಂದ 3ನೇ ತಲೆಮಾರಿನ ಕಲಾವಿದರು ಲಗ್ಗೆ ಇಡ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಹೀರೋಗಳು ಬಂದರೆ ಈಗ ಫಸ್ಟ್ ಟೈಮ್ ಹೀರೋಯಿನ್ ಆಗಮನವಾಗ್ತಾ ಇದೆ. ಹಾಗಾದರೆ ಯಾರವರು, ಯಾವ ಸಿನಿಮಾ ಅದು, ಏನು ಸಮಾಚಾರ ಅಂತೀರಾ? ಬನ್ನಿ ಹೇಳ್ತೀವಿ. ಚಿತ್ರರಂಗಕ್ಕೆ ದೊಡ್ಡಮನೆಯ ಮೊದಲ ನಟಿಮಣಿ ಎಂಟ್ರಿ. ಚಿತ್ರ ಸೆಟ್ಟೇರುವ ಮುನ್ನ ಕಲರ್ಫುಲ್ ಫೋಟೋಶೂಟ್. ಸೂರಜ್ ಗೌಡ ಜೊತೆ ಧನ್ಯಾ ರಾಮ್ಕುಮಾರ್ ಪೋಸ್. ಏನೆಂದು ಹೆಸರಿಡಬಹುದು ಧನ್ಯಾ ಹೊಸ ಚಿತ್ರಕ್ಕೆ? ರಾಮ್ಕುಮಾರ್ ಕನ್ನಡ ಚಿತ್ರರಂಗ ಕಂಡ ಸ್ವರದ್ರೂಪಿ ನಟ. ಈಗಲೂ ಯಾವ ಹ್ಯಾಂಡ್ಸಮ್ ಹೀರೋಗೂ ಕಮ್ಮಿ ಇಲ್ಲ ಅನ್ನೋ ತರ ಇದ್ದಾರೆ. ಅವರ ಮಗ ಧೀರೇನ್ ಕೂಡ ಈ ಬಣ್ಣದ ಲೋಕಕ್ಕೆ ಜಿಗಿಯಲು ಕ್ಯಾಮ್ರಾ ಮುಂದೆ ತಾಲೀಮು ಮಾಡ್ತಿದ್ದಾರೆ. ಈಗ ರಾಮ್ಕುಮಾರ್ ಮಗಳು ಕೂಡ ಬೆಳ್ಳಿತೆರೆಯ ಮೇಲೆ ಮಿನುಗಲು ಸಜ್ಜಾಗಿದ್ದಾರೆ. ಅವರೇ ಧನ್ಯಾ ರಾಮ್ಕುಮಾರ್. ಧನ್ಯಾ ರಾಮ್ಕುಮಾರ್ ಚಿತ್ರರಂಗಕ್ಕೆ ಬಲಗಾಲಿಡ್ತಾ ಇರುವ ಸಮಾಚಾರ ಈ ಮೊದಲೇ ಸದ್ದಾಗಿತ್ತು. ಆದರೆ ಆ ಸಿನಿಮಾ ಯಾವಾಗ ಸೆಟ್ಟಿರುತ್ತೆ, ಶೂಟಿಂಗ್ ಯಾವಾಗ, ಏನು ಎತ್ತ ಅನ್ನೋದು ಅಧಿಕೃತವಾಗಿರಲಿಲ್ಲ. ಸದ್ಯ ಮೊದಲನೇ ಹಂತವಾಗಿ ಚಿತ್ರದ ಟೈಟಲ್ ಕಾರ್ಡ್ ಪೋಸ್ಟರ್ಸ್ಗಳಿಗಾಗಿ ಚಿತ್ರತಂಡ ಫೋಟೋ ಶೂಟ್ ಮಾಡಿಸಿದೆ. ಸುಮನ್ ಜಾದೂಗಾರ್ ರಾಮ್ಕುಮಾರ್ ಮಗಳು ಧನ್ಯಾ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರುವ ಡೈರೆಕ್ಟರ್. ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಸಿನಿಮಾ ಕಾಗುಣಿತ ಕಲಿತು ಸಕ್ಕರೆ ಮತ್ತು ಸಿಲಿಕಾನ್ ಸಿಟಿ ಸಿನಿಮಾಗೆ ರೈಟರ್ ಆಗಿ ಕೆಲಸ ಮಾಡಿ ಈಗ ಸ್ವಾತಂತ್ರ್ಯ ನಿರ್ದೇಶಕರಾಗಿ ಸುಮನ್ ಜಾದೂಗಾರ್ ಬಡ್ತಿ ಪಡೆಯುತ್ತಿದ್ದಾರೆ. ಇನ್ನು ಹೆಸರಿಡದ ಈ ಚಿತ್ರಕ್ಕೆ ಮದುವೆಯ ಮಮತೆಯ ಕರಿಯೋಲೆ ಖ್ಯಾತಿಯ ನಾಯಕ ನಟ ಸೂರಜ್ ಗೌಡ ಕಥೆ ಬರೆದು ನಾಯಕ ನಟನಾಗಿ ಬಣ್ಣ ಹಚ್ಚಲಿದ್ದಾರೆ. ಸುಮನ್ ಜಾದೂಗಾರ್ ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಲುಕ್ ಟ್ವಿಸ್ಟ್ ಮಾಡುವ ಸಲುವಾಗಿ ಸ್ಪೆಷಲ್ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸೂರಜ್ ಗೌಡ ಧನ್ಯಾ ರಾಮ್ಕುಮಾರ್ ಜೋಡಿ ಚಿತ್ರಕ್ಕೆ ನಾಮಕರಣ ಮಾಡಲಾಗುವುದು. ಆಷಾಢ ಮುಗಿತಾ ಇದ್ದಂತೆಯೇ ಚಿತ್ರತಂಡ ಶೂಟಿಂಗ್ ಸ್ಪಾಟ್ಗೆ ಧುಮುಕಲಿದೆ. ಚಿತ್ರಕ್ಕೆ ರಘು ದೀಕ್ಷಿತ್ ರಾಗ ಪೋಣಿಸ್ತಾ ಇದ್ದಾರೆ. ಸಂಗೀತ ನಿರ್ದೇಶಕ ವಾಸುಕಿ ವೈಭವ್ ಸಾಹಿತ್ಯ ಜೋಡಿಸ್ತಾ ಇದ್ದಾರೆ. ಅಭಿಲಾಷ್ ಕ್ಯಾಮ್ರಾ ಹಿಡಿಯಲಿದ್ದಾರೆ. ವೈಟ್ ಅಂಡ್ ಗ್ರೇ ಪಿಕ್ಚರ್ ಬ್ಯಾನರ್ನವರು ಈ ವರ್ಷ ಕಳೆಯುವಷ್ಟರಲ್ಲಿ ಒಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿ ಕಥಾ ಹಂದರವನ್ನ ಪ್ರೇಕ್ಷಕರ ಮುಂದೆ ತರಲಿದ್ದಾರೆ. ಶ್ರೀಧರ್ ಶಿವಮೊಗ್ಗ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.